ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲೇ ಮನೆ ಸಾಮಾನನ್ನ ಬಳಸಿ ಪೆಡಿಕ್ಯೂರ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕಾಲಿಗೆ ಮಾಡೋದನ್ನ ಪೆಡಿಕ್ಯೂರ್ ಅಂತೀವಿ, ಕೈಗೆ ಮಾಡೋದನ್ನ ಮೆಡಿಕ್ಯೂರ್ ಅಂತೀವಿ. ಇವಾಗ ಮುಖಕ್ಕೆ ಯಾವ ರೀತಿ ತ್ವಚೆನ ನಾವು ಕಾಪಾಡ್ಕೋತೀವಿ ಅದೇ ರೀತಿ ನಮ್ಮ ಕೈ ಕಾಲನ್ನು ಸಹ ನೋಡಬೇಕಾಗತ್ತೆ. ಸೊ ಸಿಂಪಲ್ ಆಗಿ ನೋಡ್ಕೊಬರೋಣ ಬನ್ನಿ. ಆಗಿದ್ರೆ ಇಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡಿದ್ದೀನಿ, ಅಂದರೆ ನಿಮ್ಮ ಕಾಲು ಎಷ್ಟು ತಡೆಯತ್ತೆ ಬಿಸಿ ಅಷ್ಟು ತಗೊಳ್ಳಿ. ಅದಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ಅರಳುಪ್ಪು, ಹಾಗೆ ಒಂದು ಟೀಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆ ಇದು ಒಂದು ಕಾಲು ಸ್ಪೂನಷ್ಟು ಅರಿಶಿನ. ಇದೆಲ್ಲ ಮನೆಯಲ್ಲೇ ಸಿಗುತ್ತೆ. ಇದು ನಾಲ್ಕು ಕೊಳಿ ನೀರಿಗೆ, ಹಾಗೆ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಳ್ಳಿ. ಇದನ್ನು ಹಾಕ್ಕೊಳ್ಳಿ, ಏನಿಲ್ಲ. ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಗುಲಾಬಿ, ಹಾಗೆ ಹಾಲನ್ನು ಸಹ ಹಾಕ್ತಾರೆ. ಸೊ ನಮ್ಗೆ ಅದೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಾತ್ರ ಹಾಕಿ ಇವಾಗ ನಿಮ್ಮ ಕಾಲನ್ನು, ಸೊ ನೋಡಿ ನಾನು ಇಲ್ಲಿ ಕಾಲುಂಗ್ರನ ತೆಗೆದಾಕಿದ್ದೀನಿ. ಯಾಕಂದರೆ ನಾನಿಲ್ಲಿ ಉಪ್ಪು ಹಾಗೆ ಅಡುಗೆ ಸೋಡಾನ ಬಳಸ್ತೀನಿ, ಆದ್ದರಿಂದ ಕಾಲುಂಗ್ರ ಬೆಳ್ಳಿ ಆಗಿರೋದ್ರಿಂದ ಅದು ಹಾಳಾಗತ್ತೆ ಅನ್ನೋ ಕಾರಣದಿಂದ ಬಿಚ್ಚಾಕಿದ್ದೀನಿ ಅಷ್ಟೇ. ಸೊ ಮೊದಲಿಗೆ ನಾವು ಕಾಲನ್ನು ನೀಟಾಗಿ ವಾಶ್ ಮಾಡ್ಕೊಬಂದು ನೇರ್ ಪಾಲಿಷನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ ಇವಾಗ ನೇರ್ ಪಾಲಿಷ್ನ ರಿಮೂವ್ ಮಾಡ್ಕೊಬಿಡೋಣ. ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ, ಹಾಗೆ ರಿಮೂವರ್ ಯಾವ್ದಿರುತ್ತೆ ಅದನ್ನು ಬಳಸಿ. ಈ ಕೆರೆಯೋದಕ್ಕೆಲ್ಲ ಹೋಗಬೇಡಿ, ಯಾಕಂದರೆ ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರೋದಿಲ್ಲ. ಕಾಲು ಗಂಟೆ ಟೈಮ್ ಆಗಿದೆ. ಸೊ ಕಾಲನ್ನು ತೆಗೆದು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಸೊ ಇವಾಗ ಈ ರಫ್ ಆಗಿದೆ ಅಲ್ವಾ, ತರಿ ತರಿಯಾಗಿ, ಇದರಿಂದ ನಮ್ಮ ಡೆಡ್ ಸ್ಕಿನ್ಸನ್ನು ತೆಗಿಬೇಕು. ಸೊ ಈ ಥರ ಉಜ್ಜಿ ಇದನ್ನು. ಸೊ ಇವಾಗ ನಿಮಗೆ ಈ ಹರಿಕಾಲನ್ನ ಈ ತರ ನೀರೊಳಗೆ ಒಂದು 15 ನಿಮಿಷದಷ್ಟು ಈ ತರ ನೀಟಾಗಿ ನೆನೆಸಿ, ಡೆಡ್ ಸ್ಕಿನ್ ಆಗಲಿ ಎಲ್ಲ ಸ್ಮೂತ್ ಆಗಲಿ, ಹಾಗೆ ಬ್ಯಾಕ್ಟೀರಿಯಾ ಹೋಗಲಿ ಅಂತ ನಾನು ಇಲ್ಲಿ ಅರಿಶಿನ ಯೂಸ್ ಮಾಡಿದ್ದೀನಿ. ಡೆಡ್ ಸ್ಕಿನ್ ತೆಗೆಯೋಕ್ಕೋಸ್ಕರ ನಿಂಬೆಹಣ್ಣಿನ ರಸ, ಹಾಗೆ ಉಪ್ಪು ಸೋಡ. ನಿಂಬೆಹಣ್ಣಿನ ತಲ್ಲ ಈ ತರ ಉಜ್ಜಿಗೆ ನೀವು ರಸ ಹಚ್ಚಬಹುದು, ಈ ತರ ಉಜ್ಜಬಹುದು. ಸೊ ಇದು ಕಾಲು ಗಂಟೆ ಆದಮೇಲೆ ನೆಕ್ಸ್ಟ್ ಬರ್ತೀನಿ. ನೋಡಿ ಇಲ್ಲಿ ಕಾಲು ಯಾವ ರೀತಿಯಾಗಿದೆ ಅಂತ ಅಂದರೆ, ಸೊ ಇಲ್ಲಿ ಏನಂತಾರೆ ರೇಖೆಗಳಿದೆ ಅಲ್ವಾ, ಸೊ ಆ ರೇಖೆನೂ ಸಹ ಒಡ್ದಂಗೆ ಆಗಿದೆ. ಬರೀ ಕಾಲಲ್ಲೆಲ್ಲ ಓಡಾಡಿ ಅಲ್ಲಿ ಇಲ್ಲಿ ಸುತ್ತಿ ಈ ಥರ ಆಗಲಿದೆ. ಸೊ ಇದನ್ನ ಈ ಥರ ಕೇರ್ ಮಾಡಿಬಿಟ್ಟು ಒಂದು 2-3 ದಿನ ಸಾಕೊಂಡ್ರೆ ಕವರ್ ಆಗುತ್ತೆ. ಇದು ನೀರಲ್ಲಿ ನೆನೆ ಹಾಕಿದ್ದೀವಿ ಕಾಲಿನ ನಡುವೆ, ಅದೆಲ್ಲ ಯಾವ ರೀತಿ ಆಗಿದೆ ಅಂದರೆ ಸ್ಕಿನ್ಸ್ ಎಲ್ಲ ಫುಲ್ ಎಲ್ಲ ಒಂದು ಬರ್ತಾ ಇದೆ ಹಿಂಗೆ ಗೊತ್ತಾಗ್ತಿದೆ ನನಗೆ. ಸೊ ಇದನ್ನೆಲ್ಲ ನೀಟಾಗಿ ಉದ್ದಿ ತೆಗಿಬೇಕು ಸ್ಕಿನ್ಸ್ನ. ನಾನಿಲ್ಲಿ ಕಾಫಿ ಪೌಡ್ರು ಹಾಗೆ ಜೇನುತುಪ್ಪ ತಗೊಂಡಿದ್ದೀನಿ ಸ್ಕ್ರಬ್ಗೋಸ್ಕರ, ಹಾಗೆ ಮಾಯಿಶ್ಚರೈಸ್ ಹಾಳಾಗಬಾರ್ದು ಅಂತ ಸ್ವಲ್ಪ ಮೊಸರು ತಗೊಂಡಿದ್ದೀನಿ. ಈಗ ಕಾಲು ಎಲ್ಲನೆಲ್ಲ ಉಜ್ಜಾಗಿದೆ ಇದರಲ್ಲಿ, ಇವಾಗ ಸ್ಕ್ರಬ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಆಗಿದೆ. ಸ್ವಲ್ಪ 5 ನಿಮಿಷ ಈ ಥರ ಬಿಸಿಲಿಗೆ ಇಟ್ಕೊಳ್ಳಿ, ನೆಕ್ಸ್ಟು ಇದನ್ನು ವಾಶ್ ಮಾಡ್ಕೊಂಡು ಬನ್ನಿ. ಸೊ ಮಾಡೋದಕ್ಕೆ ಕಷ್ಟ ಆದರೂ ಹಿಂಸೆ ಆದರೂ ನಮ್ಮ ಕೇರ್ಗೋಸ್ಕರ ಮಾಡಲೇಬೇಕು. ಸೊ ಇವಾಗ ನನ್ನ ಕಾಲು ಸ್ವಲ್ಪ ನೋಡೋ ಹಂಗಾಯಿತು, ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ಈಚೆ ಕುತ್ಕೊಂಡು ಮಾಡಿದ್ರೆ ಸೊ ನೀಟಾಗಿ ನೀರೆಲ್ಲ ಹಾಕಬಹುದು, ಇಲ್ಲಾಂದರೆ ಒಳಗಡೆ ಆದರೆ ನಮಗೆ ಹಿಂಸೆ ಆಗಿಬಿಡುತ್ತೆ. ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಸ್ಟೆಪ್ಪನ್ನು.
ಸೊ ಕಾಲ್ಗೆ ನೇಲ್ಸ್ ಎಲ್ಲ ಕಟ್ ಮಾಡಿ ಶೇಪ್ಸ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ಒಂದು ಮೆಥೆಡ್ ಆಗಿದೆ, ಇವಾಗ ಎರಡನೇ ಮೆಥೆಡ್ಗೆ ಹೋಗೋಣ. ಅಂದರೆ ಡೆಡ್ಸೆ ಏನಾರ ಕೂತಿದ್ರೆ ಅಥವಾ ಕಾಫಿ ಪುಡಿ ಫೇಶಿಯಲ್ ಮಾಡಿದ್ದು ಅಲ್ವಾ, ಅದೇನಾರ ಕೂತಿದ್ದೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ರಬ್ ಮಾಡ್ಕೊಳ್ಳೋಣ. ನಾನು ಒಂದು ಕೈಲಿ ಆದಷ್ಟು ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ. ನಾನು ಒಂದು ಕಾಲಿಗೆ ಮಾಡಿ ತೋರಿಸ್ತೀನಲ್ವಾ, ನೀವು ನೆಕ್ಸ್ಟ್ ಅದೇ ಕಾಲಿಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಿಮಗೆ ಬೆಳಕಲ್ಲಿ ಯಾವ ರೀತಿ ಹೊಡೆದಿರೋದೆಲ್ಲ ನೀಟಾಗಿ ಕಾಣಿಸ್ತಿದೆ ಅಂತ. ಸೊ ನೆಕ್ಸ್ಟು ಒಂದಾಯಿತು, ಎರಡಾಯಿತು, ನಂತರ ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಇದರಲ್ಲಿ ನೀಟಾಗಿ ಉಜ್ಜಿಬಿಡೋಣ, ಯಾಕಂದರೆ ಓಪನ್ ಆಗಿರೋ ಪೋರ್ಸ್ ಎಲ್ಲ ಮುಚ್ಚಿಕೊಳ್ಳಿ ಅಂತ. ತರಿ ತರಿ ಎಲ್ಲ ಬಂದ್ಬಿಡುತ್ತೆ ಕಾಣಿಸುತ್ತೆ ತಾಳಿ ನಿಮಗೆ ನೋಡಿ, ಫುಲ್ ಎಲ್ಲ ಬರುತ್ತೆ. ನೀಟಾಗಿ ಅಪೋಸಿಟ್ ಡೈರೆಕ್ಷನಲ್ಲಿ ಉಜ್ಜಿಕೊಳ್ಳಿ. ನಂಗೆ ಒಂದು ಕೈಲಿ ಅಷ್ಟು ಗ್ರಿಪ್ ಸಿಗ್ತಾ ಇಲ್ಲ, ನಾನು ಉಜ್ಕೊಂಡು ಬರ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಒಂದು ಎರಡು ಮೂರು ನಾಲ್ಕನೇ ಸ್ಟೆಪ್ ಏನಪ್ಪ ಅಂದರೆ ಈ ನೈಸ್ ಮಾಡುತ್ತೆ ಇದನ್ನು. ಅಂದರೆ ಇದು ಹೋಗಲ್ಲ, ದಿನಗಳು ಕಳೀತಾ ಕಳೀತಾ ಅದೇ ಹೋಗಬೇಕು. ಸೊ ಇದು ನೈಸ್ ಮಾಡುತ್ತೆ. ಈ ಥರ ಉಜ್ಜಿ, ಈ ಥರ ಮೈಯುದ್ದ ಚಗ್ರೇನೂ ಬಂದಿದೆ, ನೀವು ನೋಡಬಹುದು. ನೀವು ನೋಡ್ತಿದ್ದೀರ ಅಲ್ವಾ, ಈ ಓಲ್ ಆಗಿರೋ ಸ್ಕಿನ್ ಎಲ್ಲನೂ ಇದು ವೈಟ್ ವೈಟ್ ಆಗಿ ಇದು ಮುಚ್ಚಿ ನೈಸ್ ಮಾಡುತ್ತೆ. ಸೊ ಅದಾದಮೇಲೆ ಒಂದ್ಸರಿ ಈ ಥರ ಮಾಡಿಬಿಟ್ಟು ವ್ಯಾಸ್ಲಿನ್ನ ಹಚ್ಕೊಳ್ಳಿ. ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಕಾಲನ್ನ. ನೋಡಿ ಎಷ್ಟು ನೈಸ್ ಆಯಿತು, ಫಸ್ಟು ಎಷ್ಟು ರಫ್ ರಫ್ ಅನ್ನಿಸ್ತಿತ್ತು, ಇವಾಗ ಅಷ್ಟೇ ನೈಸ್ ಆಯಿತು ಕಾಲು. ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ಬೇಕಿದ್ರೆ ನಿಮಗೆ ಗೊತ್ತಾಗತ್ತೆ. ಈ ಥರ ಇಲ್ಲಿ ಬೆರಳು ಎಲ್ಲ ಮಸಾಜ್ ಮಾಡ್ಕೊಳ್ಳಿ. ಸೊ ಫೈನಲ್ ಟಚ್ ಅಪ್ಪು ನೇರ್ ಪಾಲಿಶ್ ಹಾಕ್ಕೊಳ್ಳೋಣ. ಈ ನೀವು ವ್ಯಾಸ್ಲಿನ್ ಇಲ್ಲ ಅಂತ ಅಂದರೆ ಮೊಸರು ಸಹ ಯೂಸ್ ಮಾಡ್ಕೋಬಹುದು. ಫೈನಲ್ಲು ನೇರ್ ಪಾಲಿಶ್ ಹಾಕಿದ್ರೆ ಸೊ ತಕ್ಕ ಮಟ್ಟಿಗೆ ಮೊದಲಿಗಿಂತ ಪರವಾಗಿಲ್ಲ. ಸೊ ಅಷ್ಟು ಸ್ಮೂತಾಗಿ ಆಗತ್ತೆ ಕಾಲುಗಳು. ನಾನಿಲ್ಲಿ ಎರಡು ಕಲರ್ ನೇರ್ ಪಾಲಿಶ್ ತಗೊಂಡಿದ್ದೀನಿ. ಸೊ ಬನ್ನಿ, ಯಾಕೆ ತೋರಿಸ್ತೀನಿ. ಸೊ ಇವಾಗ ಸಾಕು, ಸಾಕೊಳ್ಳಿ. ಮೂರು ದಿನದ ತನಕ ಯಾವುದೇ ಧೂಳು ಆ ಥರ ಎಲ್ಲ ಬೀಳಬಾರ್ದು. ಬೆಳಗ್ಗೆ ಹೊತ್ತೆದ್ದು ನೀಟಾಗಿ ವಾಶ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಲೋಷನ್ ಹಾಕ್ಬಿಟ್ಟು ಈ ಥರ ಸಾಕ್ಸ್ ಹಾಕ್ಬಿಡಿ. ಅವಾಗ ಇದೆಲ್ಲ ಹೊಡೆದಿರತ್ತಲ್ವ, ಅವೆಲ್ಲ ಕವರ್ ಆಗತ್ತೆ, ಸ್ಮೂತ್ ಆಗತ್ತೆ.